ಮೀಸಲಾತಿ ವಿಚಾರದಲ್ಲಿ ಟಾರ್ಗೆಟ್ ಆದ್ರ ಸ್ವಾಮೀಜಿ ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಬೆದರಿಕೆ ಹಿನ್ನೆಲೆಯಲ್ಲಿ ಸ್ವಾಮೀಜಿಗೆ ಸೂಕ್ತ ಭದ್ರತೆಯನ್ನ ಒದಗಿಸಲು ಸಿಎಂ ಸೂಚನೆಯನ್ನ ನೀಡಿದ್ದಾರೆ ಡಿಜಿ ಐಜಿಪಿ ಪ್ರವೀಣ್ ಸೂದ್ಗೆ ಬೊಮ್ಮಾಯಿ ಈ ಸೂಚನೆಯನ್ನ ಕೊಟ್ಟಿದ್ದಾರೆ ಮೀಸಲಾತಿ ವಿಚಾರದಲ್ಲಿ ಸ್ವಾಮೀಜಿ ಟಾರ್ಗೆಟ್ ಆದ್ರ ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಬೆದರಿಕೆ ಹಿನ್ನೆಲೆಯಲ್ಲಿ ಸ್ವಾಮೀಜಿ ಅವರಿಗೆ ಸೂಕ್ತ ಭದ್ರತೆಯನ್ನ ಒದಗಿಸೋದಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಸೂಚನೆಯನ್ನ ನೀಡಿದ್ದಾರೆ ಡಿಜಿ ಐಜಿಪಿ ಪ್ರವೀಣ್ ಸೂದ್ಗೆ ಬಸವರಾಜ ಬೊಮ್ಮಾಯಿ ಸೂಚನೆ ಕೊಟ್ಟಿದ್ದಾರೆ ಶಾಸಕ ಅರವಿಂದ ಬೆಲ್ಲದ ಮನವಿ ಮೇರೆಗೆ ಭದ್ರತೆಯನ್ನ ಒದಗಿಸುವ ನಿಟ್ಟಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ ಮೀಸಲಾತಿ ವಿಚಾರ ಸಾಕಷ್ಟು ತಿರುವುಗಳನ್ನು ಪಡ್ಕೊಳ್ತಾ ಇದೆ ಒಂದು ಕಡೆ ಸ್ವಾಮೀಜಿ ಅವರು ಯಾರು ಕೂಡ ನನಗೆ ಬೆದರಿಕೆ ಹಾಕ್ತಾ ಇಲ್ಲ ಈ ವಿಚಾರದಲ್ಲಿ ಟಾರ್ಗೆಟ್ ಆಗ್ತಾ ಇಲ್ಲ ಟಾರ್ಗೆಟ್ ಮಾಡ್ತಿಲ್ಲ ಅಂತ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಆದರೆ ಇಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ನಾಯಕರು ಆರೋಪವನ್ನ ಮಾಡಿರುವಂತದ್ದು ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ ಸಾಕಷ್ಟು ತಿರುವುಗಳನ್ನು ಪಡ್ಕೊಳ್ತಾ ಇದೆ ಈ ಮೀಸಲಾತಿ ವಿಚಾರ ಸ್ವಾಮೀಜಿಗೆ ಕಿರುಕುಳ ನೀಡಿದ್ರ ಅನ್ನುವಂತ ಪ್ರಶ್ನೆ ಕೂಡ ಇದೆ ಸಿಸಿ ಪಾಟೀಲ್ ಅವರು ಈ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಹಾಗಾದ್ರೆ ಯಾರು ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಕಿರುಕುಳ ಕೊಟ್ಟವರು ಅನ್ನುವಂತದ್ದು ಒಂದು ಪ್ರಶ್ನೆ ಆದ್ರೆ ಕಾಂಗ್ರೆಸ್ ನಾಯಕರತ್ತ ಸಿಸಿ ಪಾಟೀಲ್ ಅವರು ಬೊಟ್ಟು ಮಾಡುತ್ತಿದ್ದಾರೆ ಮೀಸಲಾತಿ ನೀಡಿಲ್ಲ ಅಂತಂದ್ರೆ ಅದನ್ನ ಅಸ್ತ್ರ ಮಾಡಿಕೊಳ್ಳಲು ಮುಂದಾಗಿದ್ರು ವಿಜಯಾನಂದ ಕಾಶಪ್ಪನವರ್ ಹಾಗೂ ವಿನಯ್ ಕುಲಕರ್ಣಿ ಅವರ ನಡವಳಿಕೆ ಗೊತ್ತಾಗುತ್ತೆ ಅಂತ ಸಿಸಿ ಪಾಟೀಲ್ ಅವರು ಆರೋಪ ಮಾಡಿದ್ರು ಇವರ ನಡವಳಿಕೆ ನೋಡಿದ್ರೆ ರಾಜಕೀಯ ಉದ್ದೇಶ ಏನು ಅನ್ನೋದು ತಿಳಿಯುತ್ತೆ ಬೆಂಗಳೂರಿನಲ್ಲಿ ಸಚಿವ ಸಿಸಿ ಪಾಟೀಲ್ ಅವರು ಈ ಗಂಭೀರ ಆರೋಪವನ್ನ ಮಾಡ್ತಾರೆ ಆದರೆ ಇದನ್ನ ಈ ಆರೋಪವನ್ನ ಪಂಚಮಸಾಲಿ ಸ್ವಾಮೀಜಿ ಅವರು ತಳ್ಳಿ ಹಾಕ್ತಾರೆ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾದದ್ದು ಅಂತ ಜಯ ಮೃತ್ಯುಂಜಯ ಶ್ರೀಗಳು ಸ್ಪಷ್ಟನೆಯನ್ನ ನೀಡಿದ್ದಾರೆ ಮದ್ಯ ಸೇವಿಸಿ ಕೈನಾಯಕರ ಕಿರುಕುಳ ಸತ್ಯಕ್ಕೆ ದೂರವಾದಂತ ಮಾತು ಯಾರು ನನ್ನೊಂದಿಗೆ ಅಸಭ್ಯವಾಗಿ ವರ್ತಿಸಿಲ್ಲ ಯಾರು ಕುಡಿದು ನನ್ನ ಜೊತೆ ಮಾತನಾಡಿಲ್ಲ ಪಂಚಮಸಾಲಿ ನಾಯಕರು ಯಾರು ಕೂಡ ರಂಪಾಟ ಮಾಡಿಲ್ಲ ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರೇ ಸ್ವತಃ ಸ್ಪಷ್ಟನೆಯನ್ನ ನೀಡಿದ್ದಾರೆ ಬಿಜೆಪಿ ನಾಯಕರ ಆರೋಪಕ್ಕೆ ಸ್ವಾಮೀಜಿ ಅವರ ಸ್ಪಷ್ಟನೆ ಇದು ಇನ್ನು ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ವಿಜಯಾನಂದ ಕಾಶಪ್ಪನವರ ನೇತೃತ್ವದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಕೂಡ ನಡೀತಾ ಇದೆ ಸಾಕಷ್ಟು ತಿರುವುಗಳನ್ನು ಪಡ್ಕೊಳ್ತಾ ಇದೆ ಮೀಸಲಾತಿ ಹೋರಾಟ